ಮಹಾರಾಷ್ಟ್ರದ ಬದ್ಲಾಪುರದಲ್ಲಿ ಅಪ್ರಾಪ್ತರಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಅಕ್ಷಯ್ ಶಿಂದೆ ಎಂಬಾತನನ್ನು ಪೊಲೀಸರು ಆಗಸ್ಟ್ನಲ್ಲಿ ಬಂಧಿಸಿದರು ಲೈಂಗಿಕ ಕಿರುಕುಳದ ನಂತರ ಮಹಾರಾಷ್ಟ್ರದ ಬದ್ಲಾಪುರ ಮತ್ತು ಇತರ ಭಾಗಗಳಲ್ಲಿ ಪ್ರತಿಭಟನೆಗಳು ನಡೆದವು ಅಕ್ಷಯ್ ಶಿಂದೆ ಹಳ್ಳಿಯಲ್ಲೂ ಜನರು ಮಾಲಿಕೆ ನುಗ್ಗಿ ವಸ್ತುಗಳನ್ನು ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಚಲನಕಾರಿ ಅಂಶವೊಂದು ಹೊರಬಿದ್ದಿದೆ ಅದೇನು ಅಂತ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಕಳೆದ ತಿಂಗಳು ಬದ್ಲಾಪುರ ಶಾಲೆಯೊಂದರಲ್ಲಿ ಕ್ಲೀನಿಂಗ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ದ ಅಕ್ಷಯ್ ಶಿಂದೆ ಎಂಬಾತ ಶಾಲಾ ಶೌಚಾಲಯದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದ್ದ ಈ ಹಿನ್ನೆಲೆ ಆಗಸ್ಟ್ನಲ್ಲಿ ಪೊಲೀಸರು ಆತನನ್ನ ಬಂಧಿಸಿದ್ರು ಆದರೆ ಇಂದು ಆ ಆರೋಪಿಯನ್ನ ಪೊಲೀಸರೇ ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ದಾರೆ ಚಿಕ್ಕಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಿದ್ದ ಆರೋಪಿ ಅಕ್ಷಯ್ ಪೊಲೀಸರು ಇಂದು ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ದಾರೆ ಇಂದು ಅಕ್ಷಯ್ ತನಿಖೆಗೆಂದು ತಲೋಜಾ ಜೈಲಿನಿಂದ ಬದ್ಲಾಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಈ ವೇಳೆ ಪೊಲೀಸ್ ವ್ಯಾನ್ ಮುಂಬೈ ಬೈಪಾಸ್ ತಲುಪಿದಾಗ ಆರೋಪಿಯೇ ಪೊಲೀಸ್ ಇನ್ಸ್ಪೆಕ್ಟರ್ ಬಳಿಯಿದ್ದ ಪಿಸ್ತೂಲ್ ಕಸಿದುಕೊಂಡಂತೆ ಬಳಿಕ ಪೊಲೀಸರ ತಂಡದ ಮೇಲೆಯೇ ಗುಂಡು ಹಾರಿಸಿದ್ದಂತೆ ಈ ವೇಳೆ ಪೊಲೀಸರ ಪ್ರತಿ ದಾಳಿಯಲ್ಲಿ ಅಕ್ಷಯ್ ಗುಂಡೇಟು ತಿಂದು ಸಾವನ್ನಪ್ಪಿದ್ದಾನೆ ಆದರೆ ಅಸಲಿಗೆ ಈ ಎನ್ಕೌಂಟರ್ ನಕಲಿ ಅನ್ನೋ ಆರೋಪ ಕೇಳಿ ಬಂದಿದೆ ಯಾಕಂದ್ರೆ ಅಕ್ಷಯ್ ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ತಾ ಇದ್ರು ಆದರೆ ಪೊಲೀಸರ ಬಳಿ ಇದ್ದ ಪಿಸ್ತೂಲ್ ಕಸಿದುಕೊಂಡು ಅಟ್ಯಾಕ್ ಮಾಡೋಕೆ ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆ ಎದ್ದಿದೆ ಕೈ ಕೋಳ ಹಾಕಿಸಿಕೊಂಡಿದ್ದ ಆರೋಪಿ ಈ ರೀತಿ ದಾಳಿ ಮಾಡೋಕೆ ಸಾಧ್ಯವಿಲ್ಲ ಆದರೆ ಪೊಲೀಸರೇ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅಸಲಿಗೆ ಅತ್ಯಾಚಾರ ನಡೆದ ಶಾಲೆಯು ಬಿಜೆಪಿ ಮುಖಂಡರ ಒಡೆತನದಲ್ಲಿದೆ ಪ್ರಕರಣ ಮುಚ್ಚಿ ಹಾಕಲು ಈ ಹಿಂದೆಯೂ ಸಾಕಷ್ಟು ಪ್ರಯತ್ನಗಳು ನಡೆದಿದೆ ಆರೋಪಿಯನ್ನ ಬೇಕಂತಲೇ ಎನ್ಕೌಂಟರ್ ಮಾಡಿಸಿ ಪ್ರಕರಣವನ್ನ ತಿರ್ಚಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಿದೆ